ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ. ಒಂದು ಬಾರಿ ಒಬ್ಬ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ, ಯಾಕೆ ನನಗೆ ಕಷ್ಟಗಳು ಬರುತ್ತವೆ, ಯಾಕೆ ನನ್ನ ಮನಸ್ಸಿಗೆ ಎಲ್ಲರೂ ನೋವು ಕೊಡುತ್ತಾರೆ ಎಂದು. ಅದಕ್ಕೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಒಂದು ಕತೆ ಹೇಳುತ್ತಾನೆ. ಒಬ್ಬ ವ್ಯಕ್ತಿ ಮರದ ಹಿಂದೆ ನಿಂತು, ಈ ಮರ ನನ್ನನ್ನು ಹಿಡಿದುಕೊಂಡಿದೆ, ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಚೀರುತ್ತಾನೆ. ಆದರೆ ವಾಸ್ತವದಲ್ಲಿ ಅವನು ಮರವನ್ನು ಹಿಡಿದುಕೊಂಡಿದ್ದನು. ಹಾಗೆಯೇ ಸಮಸ್ಯೆಗಳು ಕೂಡ. ನೀನು ವ್ಯಾಮೋಹದಿಂದ, ಸಂಬಂಧ ಅನ್ನೋ ಬಂಧದಿಂದ ಬಿಡಿಸಿಕೊಳ್ಳುವವರೆಗೆ ನಿನಗೆ ಸಮಸ್ಯೆಗಳು ತಪ್ಪುವುದಿಲ್ಲ ಎಂದು. ಹರೇ ಕೃಷ್ಣ. ಹೌದು, ಭವಬಂಧನಗಳೇ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ. ಹಾಗಾಗಿ ನಾವು ಸಮಸ್ಯೆಗಳನ್ನು ಹಿಡಿದಿಟ್ಟುಕೊಂಡಿರುವುದು, ಸಮಸ್ಯೆಗಳು ನಮ್ಮನ್ನು ಹಿಡಿದುಕೊಂಡಿಲ್ಲ. ಬದಲಾಗಿ ನಾವು ಸಮಸ್ಯೆಗಳಿಂದ ದೂರವಾಗಬೇಕಾದರೆ ಅವುಗಳನ್ನು ಮೊದಲು ತಲೆಯಿಂದ ತೆಗೆದು ಹಾಕಬೇಕು. ಅದು ಕಷ್ಟ ಎಂದು ಕೂತರೆ ಅದು ಇನ್ನೆಷ್ಟು ಭಾರವಾಗಬಹುದು ಯೋಚಿಸಿ. ಯಾವಾಗ ಅದು ನಮಗೆ ಕಷ್ಟವೇ ಅಲ್ಲ, ಏನೇ ಬಂದರೂ ಎದುರಿಸುತ್ತೇನೆ ಎಂದು ನಿಂತರೆ ಯಾವ ಸಮಸ್ಯೆಗಳು ನಿಮಗೆ ಕಷ್ಟ ಕೊಡುವುದೇ ಇಲ್ಲ. ನಿಮ್ಮ ದುಃಖ, ನೋವು ಮತ್ತು ಸಮಸ್ಯೆಗಳಿಗೆ ಮೂಲತಃ ನೀವೇ ಕಾರಣರಾಗಿರುತ್ತೀರ. ಇಲ್ಲಿ ಯಾವುದು ಶಾಶ್ವತವಲ್ಲ, ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ಶಾಶ್ವತವಲ್ಲ. ಒಂದಲ್ಲ ಒಂದು ದಿನ ಅದಕ್ಕೆ ಪರಿಹಾರವೂ ಸಿಗುತ್ತದೆ. ನೀವು ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕಾದರೆ ಅದರಿಂದ ಹೊರಗಡೆ ಬರುವ ದಾರಿ ಕಂಡುಕೊಳ್ಳಬೇಕು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಹೆದರಿ ಕುಳಿತರೆ ಇನ್ನಷ್ಟು ಹೆದರಿಸುತ್ತವೆ ಆ ಸಮಸ್ಯೆಗಳು. ಸಮಸ್ಯೆಗಳ ಮೇಲೊಂದು ಸಮಸ್ಯೆಗಳು ಉದ್ಭವ ಆಗುತ್ತಲೇ ಇರುತ್ತವೆ, ನೀವು ಹೆಚ್ಚು ಯೋಚಿಸಿದಷ್ಟು. ಹಾಗೆ ನಿಮ್ಮ ಕಷ್ಟಗಳು ದೂರವಾಗಬೇಕಾದರೆ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಬಿಡಿ, ಆಗ ಎಲ್ಲವೂ ಸರಿ ಹೋಗುತ್ತದೆ. ಕಾಲವನ್ನು ನಂಬಿ, ಏಕೆಂದರೆ ಇಲ್ಲಿ ಕಾರಣವಿಲ್ಲದೆ ಏನೂ ನಡೆಯುವುದಿಲ್ಲ. ನಿಮ್ಮಲ್ಲಿ ಸತ್ಯ, ನೀತಿ, ಧರ್ಮವಿದ್ದರೆ, ಕಾಯುವ ತಾಳ್ಮೆ ನಿಮಗಿದ್ದರೆ, ಹಾರಾಡಿ ಮೆರೆದವರು ತೂರಾಡಿ ಹೋಗುವುದನ್ನು ನೀವೇ ಕಣ್ಣಾರೆ ನೋಡುತ್ತೀರ. ಜೀವನಕ್ಕೆ ಐದು ಕಠೋರ ಸಲಹೆಗಳು ಇವು ಭಗವದ್ಗೀತೆಯಲ್ಲಿ ತಿಳಿಸಿರುವಂಥದ್ದು. ನಿಮಗೆ ಮೋಸ ಮಾಡಿದವರು ಖಂಡಿತ ಖುಷಿಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ಅವರ ಮೋಸಕ್ಕೆ ಭಗವಂತ ತಿರುಗೇಟು ಕೊಟ್ಟೇ ಕೊಡುತ್ತಾನೆ, ಅಂದರೆ ಅದು ನಾನೇ. ಆದರೆ ನಿಮಗೆ ಮೋಸ ಮಾಡಿದವರ ಬಗ್ಗೆ ಯೋಚಿಸುತ್ತಾ ಚಿಂತಿಸುತ್ತಾ ಕಣ್ಣೀರು ಹಾಕಬೇಡಿ. ಮೋಸ ತುಂಬಿದ ಬೆಳ್ಳಿಯ ತಟ್ಟೆಯ ಊಟಕ್ಕಿಂತ ಪ್ರೀತಿ ತುಂಬಿದ ಬಾಳೆ ಎಲೆ ಊಟವೇ ಶ್ರೇಷ್ಠ. ಬದುಕು ಭ್ರಮೆಯಾಗಿಲ್ಲ, ಅದು ವಾಸ್ತವವಾಗಿದೆ. ತಾನಂದುಕೊಂಡಂತೆ ಇಲ್ಲಿ ಯಾವುದೂ ನಡೆಯುವುದಿಲ್ಲ. ಆ ಭಗವಂತನ ಸಂಕಲ್ಪ ಏನಿದೆಯೋ, ಏನು ನಡೆಯಬೇಕು ಅದು ಖಂಡಿತ ನಡೆಯುತ್ತದೆ. ಅದಕ್ಕೆ ಹೊಂದಿಕೊಂಡು ಹೋಗಬೇಕಾಗಿರುವುದಷ್ಟೇ ನಮ್ಮ ನಿಮ್ಮೆಲ್ಲರ ಜೀವನ. ನಡೆಯುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ನೀವೇನಾದರೂ ಭಾವಿಸಿದರೆ ಖಂಡಿತ ನಿಮ್ಮಷ್ಟು ಶುದ್ಧ ಆತ್ಮ ಇನ್ನೊಂದಿಲ್ಲ. ಮುಂದೆ ಸಂಭವಿಸುವುದೆಲ್ಲವೂ ಒಳ್ಳೆಯದೇ ಆಗಿರುತ್ತದೆ. ನೀವು ಯಾವಾಗ ನಡೆಯುತ್ತಿರುವುದೆಲ್ಲ ಒಳ್ಳೆಯದಕ್ಕೆ ಎಂದು ಭಾವಿಸುತ್ತೀರೋ ಆಗ ನಿಮಗೆ ಎಷ್ಟು ಎಚ್ಚರಿಕೆ ಇರಬೇಕೆಂದರೆ ನಿಮ್ಮ ರಕ್ತ ಸಂಬಂಧಗಳಲ್ಲೇ ಮೋಸಗಾರರು ಅಡಗಿ ಕುಳಿತಿರುತ್ತಾರೆ. ಬೇರೆ ಯಾವ ಸಂಬಂಧದಲ್ಲೂ ಇಷ್ಟೊಂದು ಮೋಸಗಾರರಿರುವುದಿಲ್ಲ. ಹುಷಾರಾಗಿ ಇರಿ. ನನ್ನವರು ಅಂತ ನನಗೆ ಯಾರೂ ಇಲ್ಲ ಎನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಎಲ್ಲ ಅನ್ನೋ ಆತ್ಮಸಾಕ್ಷಿ ಪ್ರಬಲವಾಗಬೇಕೇ ಹೊರತು ನನಗಾರೂ ಇಲ್ಲ ಎನ್ನುವ ಚಿಂತೆ ನಮ್ಮನ್ನು ಅತಿಯಾಗಿ ಕಾಡಬಾರದು. ನಮ್ಮ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾನೆ ಎಂದು ದುಃಖಿಸಬೇಡಿ. ಏಕೆಂದರೆ ಪರೀಕ್ಷಾ ಕೊಠಡಿಯಲ್ಲಿ ನಮಗೆ ಪಾಠ ಕಲಿಸಿದ ಶಿಕ್ಷಕರು ಕೂಡ ಮೌನವಾಗಿಯೇ ಇರುತ್ತಾರಲ್ಲವೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ
ತದಾತ್ಮಾನಂ ಸೃಜಾಮ್ಯಹಂ. ಈ ಶ್ಲೋಕ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಇದು ಭಗವದ್ಗೀತೆಯ 7ನೇ ಅಧ್ಯಾಯದ 4ನೇ ಶ್ಲೋಕ. ಇದರ ವಿವರಣೆ ಇಷ್ಟೆ: ಇಡೀ ಪ್ರಪಂಚದಲ್ಲಿ ಯಾವಾಗೆಲ್ಲ ಧರ್ಮ ಮಲೀನವಾಗಿ ಅಧರ್ಮದ ಮುಂದೆ ಸೋಲೊಪ್ಪಿಕೊಂಡು ತಲೆ ಕೆಳಗಾಗಿ ನಿಲ್ಲುವ ಪ್ರಸಂಗ ಬರುತ್ತದೋ ಆಗ ನಾನೇ ಧರೆಗಿಳಿದು ಬರುತ್ತೇನೆ ಎನ್ನುತ್ತಾನೆ ಆ ನನ್ನ ಕೃಷ್ಣ ಪರಮಾತ್ಮ. ಇಲ್ಲಿ ಧರ್ಮ ಸೋಲುವುದು ಅಂದರೆ ಅದು ಒಂದು ಮನೆಗೆ, ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇಡೀ ವಿಶ್ವದಲ್ಲೇ ಧರ್ಮಕ್ಕೆ ನೆಲೆಸಿಗದ ಪರಿಸ್ಥಿತಿ ಬಂದಾಗ ಭಗವಂತನ ಅವತಾರವಾಗುತ್ತದೆ. ದುಷ್ಟಶಕ್ತಿಗಳು ಭೂಮಿಯ ಮೇಲೆ ಹಿಡಿತ ಸಾಧಿಸಿ ಸತ್ವಗುಣದ ತಲೆ ಎತ್ತದಂತೆ ಮಾಡಿದಾಗ ಭಗವಂತ ತನ್ನನ್ನು ತಾನು ಭೂಮಿಯ ಮೇಲೆ ಸೃಷ್ಟಿಸಿಕೊಳ್ಳುತ್ತಾನೆ. ತದಾತ್ಮಾನಂ ಸೃಜಾಮ್ಯಹಂ ಅಂದರೆ ನಾನು ನನ್ನ ಆತ್ಮೀಯರನ್ನು ಕಳುಹಿಸುತ್ತೇನೆ ಎನ್ನುವ ಹಾಗೂ ನಾನೇ ಅವತರಿಸುತ್ತೇನೆ ಎನ್ನುವ ಎರಡು ಧ್ವನಿ ಇದಾಗಿದೆ. ಧರ್ಮಕ್ಕೆ ಸೋಲಾಗುವ ಲಕ್ಷಣಗಳು ಪ್ರಾಂತೀಯವಾಗಿ ಕಂಡುಬಂದಾಗ ಭಗವಂತ ತನಗೆ ಆತ್ಮೀಯರಾದವರನ್ನು, ದೇವತೆಗಳನ್ನು ಭೂಮಿಗೆ ಕಳುಹಿಸಿಕೊಡುತ್ತಾನೆ. ಅವರು ಆಚಾರ್ಯ ಪುರುಷರಾಗಿ ಬಂದು ಸಮಾಜವನ್ನು ತಿದ್ದುತ್ತಾರೆ. ಇಂತಹ ವ್ಯವಸ್ಥೆ ಕೂಡ ಕುಸಿದು ತಾಮಸ ಶಕ್ತಿಗಳು ವಿಜೃಂಭಿಸಿದಾಗ ಕೊನೆಯದಾಗಿ ಭಗವಂತ ಸ್ವಯಂ ಅವತಾರ ಎತ್ತುತ್ತಾನೆ. ಕೃಷ್ಣನ ಅವತಾರವಾದ ಸಮಯದಲ್ಲಿ ಸ್ಥಿತಿಯನ್ನ ಗಮನಿಸಿದಾಗ ಆ ಕಾಲದ ಧರ್ಮದ ಪಾಡೇನು ಎನ್ನುವುದು ಸ್ಪಷ್ಟವಾಗಿ ನಮಗೆಲ್ಲರಿಗೂ ಅರ್ಥವಾಗುತ್ತದೆ. ಜರಾಸಂಧ ಪ್ರಪಂಚದ ಮೂಲೆ ಮೂಲೆಯಲ್ಲಿನ ಸುಮಾರು 22,800 ರಾಜಕುಮಾರರನ್ನ ತನ್ನ ಸೆರೆಯಲ್ಲಿಟ್ಟಿದ್ದ. ಕಂಸನಿಗೆ ತನ್ನ ಮಗಳನ್ನ ಕೊಟ್ಟು ಆತನನ್ನ ಎತ್ತಿಕಟ್ಟಿ ಶೂರಸೇನನನ್ನು ಸೆರೆಮನೆಗೆ ಹಾಕುವಂತೆ ಕುತಂತ್ರ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದ. ಇನ್ನು ಆತನ ಮಿತ್ರ ನರಕಾಸುರ ಸುಮಾರು 16,100 ರಾಜಕುಮಾರಿಯರನ್ನ ಸೆರೆಮನೆಯಲ್ಲಿಟ್ಟಿದ್ದ. ಭೀಷ್ಮಾಚಾರ್ಯರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡು ಇಡೀ ಭೂಲೋಕದಲ್ಲೇ ತನ್ನದೇ ಆದ ಏಕಚಕ್ರಾಧಿಪತಿತ್ಯವನ್ನ ಸ್ಥಾಪಿಸುವ ಹಾಗೂ ಜನರನ್ನ ಸುಲಿಗೆ ಮಾಡುವ ಕುತಂತ್ರ ರೂಪಿಸಿದ್ದ ಆ ಜರಾಸಂಧ. ಅಂದಿನ ಭಾರತ ಇಂದಿನ ಭಾರತದಂತೆ ಇರಲಿಲ್ಲ. ಅದು ಅತಿ ದೊಡ್ಡ ಭೂಭಾಗವಾಗಿತ್ತು. ಒಂದು ವೇಳೆ ಕೃಷ್ಣನ ಅವತಾರ ಆಗದೇ ಇದ್ದಿದ್ದರೆ ಇಡೀ ಭೂಲೋಕ ಈ ಪಾಪಿಗಳ ಕೈವಶವಾಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಕೃಷ್ಣ ಅವತರಿಸಿದ್ದು. ಕಂಸನನ್ನು ಕೊಂದು ಶೂರಸೇನನನ್ನ ಮರಳಿ ರಾಜನನ್ನಾಗಿ ಮಾಡಿದ ಕೃಷ್ಣ. ನರಕಾಸುರನನ್ನ ಕೊಂದು ಆತನ ಕೈ ಕೆಳಗಿನ ರಾಜಕುಮಾರಿಯರನ್ನ ಬಿಡುಗಡೆಗೊಳಿಸಿದ. ಹೀಗೆ ಬಿಡುಗಡೆಗೊಂಡ ರಾಜಕುಮಾರಿಯರು ಶೀಲ ಶಂಕಿಸುವ ಸಮಾಜಕ್ಕೆ ಹೆದರಿದಾಗ ಅವರಿಗೆ ಅಭಯವನ್ನ ಕೊಟ್ಟು ಅವರನ್ನ ತಾನೇ ಮದುವೆಯಾಗಿ ಅವರ ಗೌರವವನ್ನ ಕಾಪಾಡಿದ ಕೂಡ. ಜರಾಸಂಧ ಕೃಷ್ಣನ ಮೇಲೆ ಸುಮಾರು 23 ಅಕ್ಷೋಹಿಣಿ ಸೈನ್ಯದೊಂದಿಗೆ ದಾಳಿ ಮಾಡಿದಾಗ ಓಡಿ ಹೋದಂತೆ ನಟಿಸಿ ನಂತರ ಭೀಮ ಅರ್ಜುನರೊಂದಿಗೆ ಜರಾಸಂಧನನ್ನ ಸಂಧಿಸಿ ಅಲ್ಲಿ ನಡೆದ ಮಲ್ಲ ಯುದ್ಧದಲ್ಲಿ ಭೀಮನಿಂದ ಜರಾಸಂಧ ವಧೆಯಾಗುವಂತೆ ಮಾಡಿದ. ಸ್ನೇಹಿತರೆ, ಈ ಒಂದು ಭಗವದ್ಗೀತೆಯ ಶ್ಲೋಕ, ಇದರ ಅರ್ಥ ನಮಗೆಲ್ರಿಗೂ ನಿಜಕ್ಕೂ ಒಂದು ಸರಳವಾಗಿದ್ದೇ ಆಗಿದೆ. ಆದರೆ ಇದರ ಹಿಂದೆ ಇದ್ದಂತಹ ಒಂದು ತಾತ್ಪರ್ಯ, ಕಥೆ ನಮ್ಮೆಲ್ರಿಗೂ ಗೊತ್ತೇ ಇರಲಿಲ್ಲ. ಕೇಳಿದ್ರಲ್ಲ, ಈ ಒಂದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭರತ ವಂಶಜನಾದ ಹೇ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆಯೋ ಮತ್ತು ಅಧರ್ಮವು ಹೆಚ್ಚುತ್ತದೆಯೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ ನಾನು ಎಂದು ಕೃಷ್ಣ ಪರಮಾತ್ಮ ಅನುವಾದ ಮಾಡುತ್ತಾನೆ. ಇದರಂತೆ ಭೂಮಿಯ ಮೇಲೆ ಅಧರ್ಮ ತಲೆ ಎತ್ತಿದಾಗ ಖಂಡಿತ ಭಗವಂತ ಅವತಾರ ಮಾಡೇ ಮಾಡುತ್ತಾನೆ. ಹಾಗೆಂದ ಮಾತ್ರಕ್ಕೆ
ಅಧರ್ಮಿಗಳು ಬೆಳೆಯಲಿ ಎಂದು ಸುಮ್ಮನೆ ಬಿಡುವುದಿಲ್ಲ. ಯಾರನ್ನಾದರೂ ಭಗವಂತ ತಲೆ ಎತ್ತಿ ನಿಲ್ಲುವಂತೆ ಮಾಡೇ ಮಾಡುತ್ತಾನೆ. ಆದರೆ ನಾವು ಮಾಡಬೇಕಾಗಿರುವುದು ಏನು? ಎಲ್ಲಿ ಅಧರ್ಮ ಕಾಣಿಸುತ್ತದೋ ಅಲ್ಲಿ ನಾವು ತಲೆ ತಗ್ಗಿಸದೆ ತಲೆ ಎತ್ತಿ ಮಾತನಾಡಬೇಕು. ಅಲ್ಲಿ ನಡೆಯುತ್ತಿರುವುದು ದುಷ್ಟತನ ಎಂದು ತೋರಿಸಬೇಕು. ಆಗ ಯಾರು ಧರ್ಮದ ಪರ ನಿಲ್ಲುತ್ತಾರೋ ಅವರಿಗೆ ಶ್ರೀಕೃಷ್ಣನ ಅಭಯ ಖಂಡಿತ ಇದ್ದೇ ಇರುತ್ತದೆ. ಆದರೆ ಇಂತಹ ಕೆಲಸಕ್ಕೆ ಈಗ ಯಾರೂ ಮುಂದೆ ಬರೋದಿಲ್ಲ. ನಡೀತಿರೋ ಅಧರ್ಮನ ನೋಡಿಕೊಂಡು ಕಣ್ಮುಚ್ಕೊಂಡು ಕೂತ್ಕೊಳ್ಳೋರೇ ಜಾಸ್ತಿ. ಇದೆ ಈ ಪ್ರಪಂಚದ ಕಹಿ ಸತ್ಯ ಮತ್ತೆ ವಿಪರ್ಯಾಸ ಅಲ್ವಾ? ಸ್ನೇಹಿತರೆ, ಈ ಒಂದು ಕಥೆ ಮತ್ತೆ ಈ ಅದ್ಭುತ ಸಂದೇಶಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.